ಅದೆಲ್ಲ ಇರಲಿ, ಅದು ಇವ್ರ ದೊಡ್ಡ ಮನೆ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ, ಬಂಗಾರಪ್ಪನ ಫ್ಯಾಮಿಲಿ ಬಗ್ಗೆ ಮಾತಾಡಿ ಯೋಗ್ಯತೆ ಇಲ್ಲ. ಇವ್ರು ಹಣೆ ಬರ ರಾಘವೇಂದ್ರ ಒಟ್ಟಿಗೆ ಇವ್ರದ್ದು ಏನಂತ ಅವ್ರ ಏಜೆಂಟ್ ಕೆಲಸ ಮಾಡ್ತಕ್ಕ ಇವರು ನನಗೆ ಹೇಳೋದು ಬೇಡ. ಬಂಗಾರಪ್ಪನ ದೊಡ್ಡ ಗೌರವ ಇದೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ದೊಡ್ಡ ಮನೆಯವರು ಈ ರಾಜ್ಯದಲ್ಲಿ, ಈ ರಾಷ್ಟ್ರಕ್ಕೆ ಮಾದರಿ. ರಾಜ್ಕುಮಾರ್ ಫ್ಯಾಮಿಲಿ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ದೊಡ್ಡ ಸಮಾಜ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಇವರಿಗಿಲ್ಲ. ಇವ್ರು ಹಣೆ ಬರ್ಕೋ ಅವ್ರು ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ತಡೆ ಇಡ್ಲಿಕ್ಕೆ ನಾನೇನು MLA ಅಲ್ಲ, ಈ ರಾಘವೇಂದ್ರನ ಏಜೆಂಟ್ ಆಗಿ ಮಾತಾಡೋದು ನಮ್ಗೆ ಗೊತ್ತು. ಇವ್ರು ಹಣೆ ಬರಪ್ಪರ ಗೊತ್ತು, ಅವ್ರಿಗೆ ನಾವು ಉತ್ತರ ಕೊಡೋದಿಲ್ಲ, ನಮ್ಮ ಬ್ಲಾಕಿನ ಉತ್ತರ ಕೊಡ್ತಾರೆ. ನನ್ನದು ಅವಶ್ಯಕ ಇಂಥ ಗುಜರಿಗಳ ಉತ್ತರ ಕೊಡೋ ನನ್ನ 4 ಬಾರಿ MLA ಆಗಿದೆ. ನನ್ನ ಕ್ಷೇತ್ರ ಜನ ಏನಂತ ಗೊತ್ತಿದೆ, ನನಗೆ ಅದು ಉತ್ತರ ನನ್ನ ಜನ ಕೊಡ್ತಾರೆ. ತಾವು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ. ದೇವಾಡಿಗರ ಸಮಾಜದ ಜಾಗ ಪರ್ಚೇಸ್ ಮಾಡಲಿಕ್ಕೆ ಸುಕುಮಾರ್ ಶೆಟ್ಟರು 5 ಲಕ್ಷ ಕೊಟ್ಟಿಲ್ಲ ಅವತ್ತು, ನಾನು 1 ಲಕ್ಷ ಕೊಟ್ಟಿದ್ದೆ ಜಾಗ ಪರ್ಚೇಸ್ ಮಾಡಲಿಕ್ಕೆ. ಜಾಗ ಪರ್ಚೇಸ್ ಮಾಡಲಿಕ್ಕೆ ಕೊಟ್ಟಾದಮೇಲೆ ಚುನಾವಣೆ ಬರುವ ಹೊತ್ತಲ್ಲಿ ತರಾತುರಿಯಲ್ಲಿ 1 ಕೋಟಿ ಆದೇಶವನ್ನು ನೀರಾವರಿ ನಿಗಮದ ಮೂಲಕ ಮೇಜರ್ ಎಜುಕೇಷನ್ ಇಲಾಖೆಯಿಂದ ಕೊಟ್ಟು, ಇದು ಒಂದಕ್ಕೆಲ್ಲ ಸಿರೂರು ಗಣಪತಿ ದೇವಸ್ಥಾನಕ್ಕೆ, ಭಗವತಿ ದೇವಸ್ಥಾನಕ್ಕೆ, ಕಂಬದ ಕೊಣೆ ಒಂದು ದೇವಸ್ಥಾನಕ್ಕೆ ಇದಕ್ಕೆ ಹಣ ಆದೇಶವನ್ನು ಕೊಟ್ಟು, 100 ಚುನಾವಣೆ ಮುಗಿದ ಮೇಲೆ DK ಶಿವಕುಮಾರ್ ಆದ ಮಂತ್ರಿ ಆದಮೇಲೆ ಆ ಇಲಾಖೆಯಲ್ಲಿ ಯಾವ ಆರ್ಡ್ರು ಕೊಟ್ಟಿದ್ದಾರೆ ಅದರಲ್ಲಿ ಹಣ ಕಾಯ್ದಿರಲಿಲ್ಲ, ಬರೀ ಆರ್ಡ್ರು ಮಾತ್ರ ಕೊಟ್ಟಿದ್ದಾರೆ. ಅನ್ ಯಾರ್ಯಾರಿಗೆ ಅದು ಹಣ ಕಾಯ್ದೆ ಇಳಿದೇ ಆರ್ಡ್ರು ಕೊಟ್ಟಿದ್ದಾರೆ ಆ ಎಲ್ಲ ಆದೇಶವನ್ನು DK ಶಿವಕುಮಾರ್ ರದ್ದು ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಹಣ ಇದ್ದರೂ ಮಾತ್ರ ಕೆಲಸ ಮಾಡೋಕ್ಕೆ ಹೊಸ ನಮ್ಮ ಸರ್ಕಾರದ ಹೊಸ ಯೋಜನೆಗಳು ಇರುವುದರಿಂದ ಅದಕ್ಕೆ ಹಣ ಹಿಡಿದಿದ್ದ ಆರ್ಡ್ರ್ ಕೊಟ್ಟಿದ್ದನ್ನು ರದ್ದು ಮಾಡಿದ್ದಾರೆ. ಅವ್ರು ಹಣ ಇಟ್ಟು ಅವರು ಹಾಗೆ ದೇವಾಡಿಗರ ಸಮಾಜಕ್ಕೆ ಕೊಡೋದಿದ್ರೆ 1-6 ತಿಂಗಳು ಮೊದಲೇ ಆದೇಶ ಕೊಟ್ಟು ಹಣ ಇಟ್ಟು ಕೆಲಸ ಹಣ ರಿಲೀಸ್ ಮಾಡಿ ಕೆಲಸ ಮಾಡದಿದ್ದರೆ ಅದು ಆಗ್ತಿತ್ತು. ಇದು 15 ದಿನದ ಇಲೆಕ್ಷನ್ ಘೋಷಣೆ ಆಗೋ ಲೆಟರ್ ತಂದು ಕೊಟ್ಟರು ಕೂಡಲೇ ಅದರಲ್ಲಿ ಹಣ ಇದ್ದರೆ ಮಾತ್ರ ಕೆಲಸ ಮಾಡೋದಲ್ವಾ. ಹಣ ಇಲ್ಲದೆ ನಮ್ಮ ಸರ್ಕಾರ ಬಂದು ಹೊಸ 5 ಗ್ಯಾರಂಟಿ ಇದೆ, ಬೇರೆ ಬೇರೆ ಕಾರ್ಯಕ್ರಮ ಇದೆ ಕೊಟ್ಟಿದ್ದೇವೆ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಹೋಗಿದೆ. ಆದೇಶ ಪ್ರತಿಗಳನ್ನು ಇಟ್ಕೊಂಡು ಮನೆ ಮನೆಗೆ ಹೋಗಿ ಕೊಟ್ಟಿದ್ದಾರೆ ಓಟ್ ಹಾಕಿ. ನಾವು 1 ಕೋಟಿ ಕೊಟ್ಟಿದ್ದೆ ಓಟ್ ಹಾಕಿಂದು ಓಟ್ ಹಾಕ್ಕೊಂಡಿದ್ದಾರೆ, ಅಲ್ಲಿ ಹಣ ಇಲ್ಲ. ಈಗ ಮತ್ತೆ ಅವರು ನಾವೇನು ಹೇಳಿದ್ದೇವೆ, ನಮ್ಮ ಸರ್ಕಾರ ಬಂದಿದೆ ಮತ್ತೆ ನಿಮಗೆ ಅನುದಾನ ಬೇಕಾದರೆ ನೀವು ಪ್ರಸ್ತಾವನೆ ಬೇಡಿಕೆ ಇಡಿ, ನಾವು ಸರ್ಕಾರ ಆದೇಶ ಕೊಡ್ತೇವೆ ಅಂತೇಳಿ ಹೊಸ ಪ್ರಸ್ತಾವನೆ ಕಳಿಸ್ಬೇಕು. ನಾನು ಕೇಳಿ ಅವ್ರು ನಾನು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ನಾನು ಬರ್ತೇನೆ. ಇಂಥ ಗುಜರಿಗಳ ಮಾತು ಕೇಳ್ಕೊಂಡು ಬರುವುದಿಲ್ಲ. ಇಲ್ಲಿ ಸರ್ಕಾರದ ಆರ್ಡರ್ ಕಾಪಿ ತಗೊಂಡು ನೀವು ಪತ್ರಕರ್ತರ ಇದ್ರಿ, ಹೋಗಿ ಕೇಳಿ ಎಷ್ಟು ದೇವಸ್ಥಾನದ ಮತ್ತು ಎಷ್ಟು ಇಂಥ ಯೋಜನೆಗಳಿಗೆ ಸರ್ಕಾರ ಆದೇಶ ರದ್ದು ಮಾಡಿದೆ. ಆದೇಶ ಪುನಃ ಯಾರಿಗೆ ಈಗ ಬೇಡಿಕೆ ಇಟ್ಟಿದ್ದಾರೆ, DK ಶಿವಕುಮಾರ್ ಹಂತ ಹಂತವಾಗಿ ಅವ್ರು ಒಂದೊಂದೇ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಾ ಇವತ್ತು ಹೇಳಿದೆ ಅದು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ, ಆದರೆ ಹೊಸ ಪ್ರಸ್ತಾವನೆ ಕಳಿಸಿಕೊಡ್ಬೇಕು. ಇನ್ನು ಬೇಕಾದರೆ DK ಶಿವಕುಮಾರ್ ಕೈಯಲ್ಲೇ ಮಾಡಿಸ್ಬೇಕು. ನಾವು ತಡೆ ಇಡಲಿಕ್ಕೆ ನಾನೇನು MLA ಅಲ್ಲ, ಈ ರಾಘವೇಂದ್ರನ ಏಜೆಂಟ್ ಆಗಿ ಮಾತಾಡೋದು ನಮ್ಗೆ ಗೊತ್ತು. ಇವ್ರು ಹಣೆ ಬರಪ್ಪರ ಗೊತ್ತು, ಅವ್ರಿಗೆ ನಾವು ಉತ್ತರ ಕೊಡೋದಿಲ್ಲ, ನಮ್ಮ ಬ್ಲಾಕಿನ ಉತ್ತರ ಕೊಡ್ತಾರೆ. ನನ್ನದು ಅವಶ್ಯಕ ಇಂಥ ಗುಜರಿಗಳ ಉತ್ತರ ಕೊಡೋ ನನ್ನ 4 ಬಾರಿ MLA ಆಗಿದ್ದರೆ ನನ್ನ ಕ್ಷೇತ್ರ ಜನ ಏನಂತ ಗೊತ್ತಿದೆ, ನನಗೆ ಅದು ಉತ್ತರ ನನ್ನ ಜನ ಕೊಡ್ತಾರೆ. BJP ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅನುದಾನಗಳನ್ನು ಹಿಡಿತಾ ಇದೆ, ಅದು ಅವರು ಸುಳ್ಳು, ಅವರು ಹತಾಶರಾಗಿದ್ದಾರೆ. ಈ 5 ಗ್ಯಾರಂಟಿ ಕೊಟ್ಟು ಮನೆ ಮನೆಗೆ ಹೋಗಿ ಜನ ಕೊಟ್ಟಿದ್ರಲ್ಲ, ಅದರಿಂದ ಭಾರತೀಯ ಜನತಾ ಪಾರ್ಟಿ ಹತಾಶರಾಗಿದ್ದಾರೆ. ಅವರಿಗೆ ಜನ ಈ ಸರಿ ಓಟ್ ಹಾಕೋದಿಲ್ಲ, 5 ಗ್ಯಾರಂಟಿ ತಕ್ಕೊಂಡಂಥ ಎಲ್ಲ ಫಲಾನುಭವಿಗಳು ಕಾಂಗ್ರೆಸ್ ಓಟ್ ಹಾಕ್ತಾರಿಂದ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾದ ಅದನ್ನು ಸಹಿಸ್ಲಿಕ್ಕಾಗದೆ ಈ ರೀತಿ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಇಷ್ಟು ದಿನ MP ಆಗಿ ಅವರು ಮರವಂತೆ 4 ವರ್ಷದಿಂದ 89 ಕೋಟಿ ಬಜೆಟಲ್ಲಿ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಕೆಲಸ ಯಾಕೆ ಪ್ರಾರಂಭ ಆಗಿಲ್ಲ? CRZ ಕ್ಲಿಯರೆನ್ಸ್ ತಕೊಂಡು ಬಂದು ಮಾಡಬೇಕಿತ್ತಲ್ಲ ಅವರು. CRZ ಕ್ಲಿಯರೆನ್ಸ್ ಕೇಂದ್ರ ಸರ್ಕಾರ ಅವರದ್ದಲ್ವಾ, ತರಬೇಕಿತ್ತಲ್ಲ, ಯಾಕೆ ತರಲಿಲ್ಲ? ತರಬೇಕಿತ್ತಲ್ಲ. ಆದ್ದರಿಂದ ಅವರು ಎಲ್ಲ ಹೇಳ್ತಾರೆ ಕೆಲಸ ಮಾಡೋದಿಲ್ಲ. ಕೊಲ್ಲೂರು ರೋಪೇ ಮಾಡ್ತೆ ಅಂತಾರೆ, ಅದು ಆಶ್ವಾಸನೆಯಾಗಿ ಉಳಿತಲ್ಲಿ ಆ ಕೆಲಸ ಏನು ಪ್ರಾರಂಭ ಆಗೋದಿಲ್ಲ. ಮರವಂತೆ ಬಂದರು ಮಾಡ್ತೆ ಅಂದ್ರಿ 79 ಕೋಟಿ ಕೆಲಸ ಪ್ರಾರಂಭ ಆಗಿಲ್ಲ. ನಾವು ಈಗ ನಮ್ಮ ಸರ್ಕಾರ ಮಾಂಕಳ ಇದ್ದ ಮಂತ್ರಿ ಆದಮೇಲೆ
ಒಂದು ಪ್ರೈವೇಟ್ ಏಜೆನ್ಸಿ ಕೊಟ್ಟು ಆ ಸಿ ಆರ್ ಜಡ್ ಪರ್ಮಿಷನ್ನ ಮಾಡಲಿಕ್ಕೆ ಈಗ ಮೊನ್ನೆ ಚೆನ್ನೈ ಅರ್ಬನ್ ಸಮೀಕ್ಷೆ ಮಾಡಿ ಹೋಗಿದ್ದಾರೆ. ಅವ್ರ ರಿಪೋರ್ಟ್ ಬಂದಮೇಲೆ ಮರವಂತಿ ಕೆಲಸ ನಾವು ಪ್ರಾರಂಭ ಮಾಡ್ತೇವೆ. ಮತ್ತೊಂದು ಆರೋಪ ಕೇಳಿದ್ರೆ ನೀವು ಕಾಂಗ್ರೆಸ್ನ ಕಾರ್ಯಕರ್ತರ ಬಂಗಾರಪ್ಪನವರಿಗೆ ರಾಜ್ಕುಮಾರ್ ಸಾಹೇಬ್ ನಾವು ಋಣ ತೀರಿಸಬೇಕು ಮತಗಳಿಗೆ ಸರಿ ನೋಡ್ರಿ ನಮ್ಗೆ ಕೇಳಿ ಸದಾಶಿವನಗರ ಹೋಟೆಲ್ ತಿಂಡಿ ಅದೆಲ್ಲ ಇರಲಿ. ಅದು ಇವ್ರ ದೊಡ್ಡ ಮನೆ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಬಂಗಾರಪ್ಪನ ಫ್ಯಾಮಿಲಿ ಬಗ್ಗೆ ಮಾತಾಡಿ ಯೋಗ್ಯತೆ ಇಲ್ಲ. ಇವ್ರ ಹಣೆ ಬರ ರಾಘವೇಂದ್ರ ಒಟ್ಟಿಗೆ ಇವ್ರದ್ದು ಏನಂತ ಅವ್ರ ಏಜೆಂಟ್ ಕೆಲಸ ಮಾಡ್ತಕ್ಕ ಇವರು ನನಗೆ ಹೇಳೋದು ಬೇಡ. ಬಂಗಾರಪ್ಪನ ದೊಡ್ಡ ಗೌರವ ಇದ್ದ ರಾಜ್ಯದ ಮುಖ್ಯಮಂತ್ರಿಯಾಗಿ ದೊಡ್ಡ ಮನೆಯವರು ಈ ರಾಜ್ಯದಲ್ಲಿ ಈ ರಾಷ್ಟ್ರಕ್ಕೆ ಮಾದರಿ ರಾಜ್ಕುಮಾರ್ ಫ್ಯಾಮಿಲಿ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ದೊಡ್ಡ ಸಮಾಜ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಇವರಿಗಿಲ್ಲ. ಇವ್ರು ಹಣೆ ಬರ್ಕು ಅವ್ರು ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ಬೆಂಗಳೂರು ಕಾಂಗ್ರೆಸ್ ವಲಯದಲ್ಲಿ ಸುಕುಮಾರ್ ಶೆಟ್ಟರ್ ಗೋಪಾಲ್ ಪೂಜಾರಿ ಅವರನ್ನು ಓವರ್ಟೇಕ್ ಮಾಡ್ತಿದ್ದಾರಂತೆ. ನನಗೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿರುವ ನನ್ನ ಪಕ್ಷದ ಮುಖಂಡರ ಮೇಲೆ ನಂಬಿಕೆ ಇದ್ದವ. ಯಾರು ಓವರ್ಟೇಕ್ ಮಾಡಿದ್ರು ಕಾಂಗ್ರೆಸ್ಸಿಗೆ ಲಾಭ, ಅವ್ರು ಮಾಡಲಿ. ಸುಕುಮಾರ್ ಶೆಟ್ಟರ್ ಕೆಲಸ ಮಾಡಿದ್ರೆ ಅದು ಕಾಂಗ್ರೆಸ್ ಲಾಭ, ನಾನು ಮಾಡಿದ್ರು ಕಾಂಗ್ರೆಸ್ ಲಾಭ. ನಮಗೆ ಕಾಂಗ್ರೆಸ್ ಗೆಲ್ಲಬೇಕಷ್ಟೇ. ಗೆಲ್ತೀರಾ? 100% ಗೆಲ್ತೇವೆ. ಬಿಜೆಪಿ ಮಂಡಲ ಅಧ್ಯಕ್ಷರು, ನಾವು ಅಭಿವೃದ್ಧಿ ಮಾಡಿದ ಜಾಸ್ತಿ, ನೀವು ಅಭಿವೃದ್ಧಿ ಮಾಡೋದು ಜಾಸ್ತಿ ಅಂತ ಪಟ್ಟಿ ಮಾಡೋಣ ನಿಮ್ಮ ಆಗ ಅವರು ಪಟ್ಟಿ ಮಾಡಲಿ. ನಿಮ್ಮ ಬೇರೆ ಬೇಡ. ಬೈಂದೂರು ತಾಲೂಕು ಮಾಡಿದ್ಯಾರು? ಬೈಂದೂರು ಕೆ ಸಬ್ ಡಿವಿಷನ್ ಮಾಡಿದ್ಯಾರು? ಬಿ ಓ ಕಚೇರಿ ಮಾಡಿದ್ಯಾರು? ಶಾಸಕರ ಕಚೇರಿಯಲ್ಲಿ ಮಾಡಿದರೆ ಹಾಳು ಬಿದ್ದು ಹೋಗಿದೆ. ಏನು ಇಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ನನ್ನ ಕೊಡುಗೆ ಜಾಸ್ತಿ ಇದೆ ಅಂತ ತೋರಿಸ್ತೇನೆ. ಬೇಕಾದರೆ ಬರಲಿ. ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಯಾವ್ದು ಬಾಕಿ ಇದೆ ಕ್ಷೇತ್ರಕ್ಕೆ ತಾಲೂಕು ಆಗಬೇಕಾದ್ರೆ ಎಲ್ಲ ರಸ್ತೆಗಳು ನನ್ನ ಕಾಲದಲ್ಲಿ, ಡ್ಯಾಮ್ಗಳಾದ ನನ್ನ ಕಾಲದಲ್ಲಿ, ಬಂದರುಗಳು ನನ್ನ ಕಾಲದಲ್ಲಿ ಆಗಿದೆ. ಎಲ್ಲ ಸಮುದಾಯ ಭವನಕ್ಕೆ ಕೊಂಕಣ ಕಾರ್ಯಕ್ಕೆ 1 ಕೋಟಿ ಚಿಲ್ಲರೆ ಕೊಟ್ಟೆ. ಕನ್ನಡ ಕಾರ್ಯವರಿಗೆ 1 ಕೋಟಿ ಚಿಲ್ಲರೆ. ಮ್ಯಾತೃ ಸಮಾಜಕ್ಕೆ ಜಾಗ ಕೊಡ್ದೆ, ಕೊಠಾರ ಸಮಾಜಕ್ಕೆ ಜಾಗ ಕೊಡ್ದೆ. ಇವತ್ತೆಲ್ಲ ಇದೇ ರಾಘವೇಂದ್ರ ಅಪ್ಪ 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ದೇವಾಡಿಗೆ ಪರ್ಚೇಸ್ ಮಾಡಲಿಕ್ಕೆ ಅವ್ರು 5 ಲಕ್ಷ, ನಾನು 1 ಲಕ್ಷ ಹಣ ಕೊಟ್ಟು ಜಾಗ ಪರ್ಚೇಸ್ ಮಾಡಿ. ಇವರು ಗೌರ್ಮೆಂಟಿಂದ ಹಣ ಜಾಗ ಕೊಡಿಸ್ಬೋದಿತ್ತಲ್ಲ. ಒಂದು ಸರ್ವೆ ನಂಬರ್ ಇವ್ರಿಗೆ ಸರ್ಕಾರ ಸಿಕ್ಕಿಲ್ವ? ನಾವು ಮ್ಯಾಸ್ತ ಸಮಸ್ಯೆ ಕೊಟ್ಟಿದ್ದೇವೆ, ಕೊಟ್ಟಾರ ಸಮಸ್ಯೆ ಹಟ್ಟಿ ಅಂಗಡಿಯಲ್ಲಿ ಕೊಡಿಸಿದ್ದೇವೆ. ನಾವು ಬೇರೆಯವ್ರು ಯಾರು ಕೇಳಿದ್ರೆ ಅವರಿಗೆಲ್ಲ ಜಾಗ ಕೊಡ್ತಾನೆ. ಎಮ್ ಎಲ್ ಎ ಇರಲಿ ಇಲ್ಲದೆ ಇರಲಿ ಜಾಗ ಕೊಡಿಸು ಅಂತ ಕಾಗೋಡ್ ತಿಮ್ಮಪ್ಪವ್ರ ಹತ್ರ, ಶ್ರೀಕಂಠೇನ ಹತ್ರ ಜಾಗ ಕೊಡಿಸಿ ಅವರಿಗೆ ಸಮುದಾಯ ಭವನ ಮಾಡಲಿಕ್ಕೆ ಕೊಟ್ಟಿದ್ದೆ. ಇನ್ನೂ ಸಹ ಕಾಲ ಅವರು ಸಮುದಾಯ ಭವನಕ್ಕೆ ಯಾವ್ಯಾವ ಸಮಾಜ ಕೇಳ್ತಾರೆ ಅವ್ರು ಎಲ್ಲರಿಗೂ ಸರ್ಕಾರದಿಂದ ಹಣ ಕೊಡಿಸೋ ಕೆಲಸ ಮಾಡ್ತಾರೆ. ಕಾರ್ಯಕರ್ತರ ಸಭೆಯಲ್ಲಿ ಒಂದು 200 ಜನ ಕಾರ್ಯಕರ್ತರನ್ನ ಸರಿಯಾಗಿ ಒಟ್ಟಾಕೋದಕ್ಕೆ ನಿಮ್ಗೆ ಆಗಲ್ಲ. ಕಾರ್ಯಕರ್ತರ ಸಭೆಗಳಲ್ಲಿ ಒಂದು 200 ಕಾರ್ಯಕರ್ತರನ್ನ ಒಟ್ಟಾಕೋದಕ್ಕೆ ನಿಮ್ಮ ಹತ್ರ ಆಗಲ್ಲ, ಒಂದು ಲೋಕಸಭಾ ಚುನಾವಣೆ ಗೆಲ್ತಾರ ಅನ್ನುವ ಮಾತುಗಳನ್ನ ಬಿಜೆಪಿ ಹೇಳ್ತಿದ್ದಾರೆ. ಆ ಬಿಜೆಪಿಯವರಿಗೆ ಮೊದಲು ನಮ್ಮ ಸಭೆ ನೋಡಿ, ಅವ್ರ ಸಭೆ ನೋಡಿ ಮೊದಲು ನೀವು ಹೋಗಿ.